ವಿದ್ಯಾರ್ಥಿ ಪ್ರತಿನಿಧಿಗಳೇ ಈ ಉಪನ್ಯಾಸದಲ್ಲಿ ಪಾಲ್ಗೊಂಡಿರತಕ್ಕಂಥ ಗೌರವಾನ್ವಿತ ಪ್ರಾಧ್ಯಾಪಕ ಮಿತ್ರರೇ ಮತ್ತು ಪ್ರಾಧ್ಯಾಪಕೇತರ ಬಂಧುಗಳೇ ಹಾಗೂ ತರಬೇತಿಯನ್ನು ಪಡೆಯುವಂಥ ವಿದ್ಯಾರ್ಥಿಗಳೇ ಪ್ರಶಿಕ್ಷಣಾರ್ಥಿಗಳೇ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಮೊನ್ನೆ ದಿನ ಬೇಡ ಮೇಡಮ್, ಅಂಥ ದುಸ್ಸಾಹಸಕ್ಕೆ ಕೈ ಹಾಕುವಂಥದ್ದು ಬೇಡ, ಉಪನ್ಯಾಸ ಆದರೆ ಇದು ಒನ್ ಸೈಡೆಡ್ ಇರ್ತದೆ, ಹಾಗಾಗಿ ಅದನ್ನು ಬೇಡ ಅಂತ ಹೇಳಿದೆ. ಆಯಿತು, ಮತ್ತೆ ಯಾವ್ದು ಹಾಕೊಳ್ಳೋಣ ಸಂವಾದ ಕಾರ್ಯಕ್ರಮಕ್ಕೆ, ಏನು ವಿಷಯ ಇರಲಿ ಅಂತ ನಾನೇ ಕೇಳಿದೆ. ಅವರು ನೀವೇ ಒಂದು ಸಜೆಸ್ಟ್ ಮಾಡ್ರಿ ಅಂತಂದರು. ಕರ್ನಾಟಕ ರಾಜ್ಯೋತ್ಸವದ ಮುನ್ನಾ ದಿನ ಇದಾದ್ದರಿಂದ ಕನ್ನಡದ ಭಾಷೆಯ ಬಗ್ಗೆ, ಸಾಹಿತ್ಯದ ಬಗ್ಗೆ ಮಾತನಾಡೋಣ ಅನ್ನುವಂಥ ವಿಚಾರವನ್ನು ಚರ್ಚೆಗೆ ಇಟ್ಕೊಳ್ರಿ ಅಂತ ಹೇಳಿದೆ. ಆ ಚರ್ಚೆ ವಿಷಯ ಕನ್ನಡ ಭಾಷೆ ಮತ್ತು ಸಾಹಿತ್ಯ. ಇದು ಸಂವಾದ ಅಂತ ಹೇಳಿದ್ರು, ಅದರ ಪತ್ರಿಕೆ ಮುದ್ರಣವಾದ ಮೇಲೆ ನನಗೆ ಗೊತ್ತಾಯಿತು ಇದು ವಿಶೇಷ ಉಪನ್ಯಾಸ ಅಂತ ಹೇಳಿ. ಇರಲಿ, ಯಾವುದಾದ್ರೆ ನಾನೊಬ್ಬ ಪಕ್ಕಾ ವಾಣಿಜ್ಯ ಶಾಸ್ತ್ರದ ಪ್ರಾಧ್ಯಾಪಕ. ಕನ್ನಡದ ಬಗ್ಗೆ ಯಾಕೆ ನಾನು ಸಂವಾದ ಇಟ್ಕೊಂಡಿದ್ದೆ ಅಂತಂದರೆ, ಕನ್ನಡ ಸಾಹಿತ್ಯದ ಅಲ್ಪಮತಿಯಾದಂಥ ನಾನು ತಮ್ಮಿಂದ ಏನಾದರೂ ಚರ್ಚೆ ಮಾಡಿದರೆ, ತಮ್ಮಿಂದ ಏನಾದರೂ ಒಂದು ಉಪಯುಕ್ತ ಮಾಹಿತಿ ನನಗೆ ಸಿಗ್ತದೆ ಅನ್ನುವಂಥ ಸ್ವಾರ್ಥ ತಂದಾಗಿತ್ತು. ಹಾಗೆಯೇ ಬಹಳಷ್ಟು ಪುರಾತನವಾದಂತಹ ಭಾಷೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಇರತಕ್ಕಂತಹ ಭಾಷೆಗಳು ಕೆಲವೇ ಕೆಲವು, ಬಹಳಷ್ಟು ಭಾಷೆಗಳಿಗೆ ಲಿಪಿಗಳೇ ಇಲ್ಲ. ಈಗ ಉದಾಹರಣೆಗೆ ಹೇಳೋದಾದರೆ, ನಮ್ಮ ಕರ್ನಾಟಕದಲ್ಲೇ ಅನೇಕ ಭಾಷೆಗಳದಾವ, ಲಿಪಿಗಳು ಇರದೇ ಇರತಕ್ಕಂಥ ಭಾಷೆ ಜಾತಿ ಅದಾವು. ಕೊಡವ ತಗೊಳ್ರಿ, ತುಳು ತಗೊಳ್ರಿ, ಲಂಬಾಡಿ ತಗೊಳ್ರಿ, ಇವೆಲ್ಲ ಚಾಲ್ತಿಯಲ್ಲಿರ್ತಕ್ಕಂಥ ಭಾಷೆಗಳೇ, ಆದರೆ ಲಿಪಿ ಇಲ್ಲ. ಆ ಯಾವ ಲಿಪಿಯನ್ನು ಬಳಸ್ತಾರೆ ಅಂತಂದ್ರೆ ಕನ್ನಡ ಲಿಪಿಯನ್ನೇ ಬಳಸ್ತಾರೆ. 13ನೇ ಶತಮಾನದವರೆಗೂ ಕೂಡ ತೆಲುಗು ಕೂಡ ಲಿಪಿ ಇರಲಿಲ್ಲ. ಆ ತೆಲುಗು ಸಾಹಿತ್ಯ 14ನೇ ಶತಮಾನಕ್ಕಿಂತಲೂ ಪೂರ್ವದಲ್ಲಿ ಕನ್ನಡದ ಲಿಪಿಯನ್ನೇ ಬಳಸ್ತಾ ಇದ್ರು. ಶಾಸನಗಳಿಂದ ಅವು ಗೊತ್ತಾಗ್ತದೆ. ತೆಲುಗು ಶಾಸನಗಳು ನಮಗೀಗಲೂ ಕೂಡ ದೊರಕ್ತಾವ. ಆ ತೆಲುಗು ಶಾಸನಗಳನ್ನು ನೋಡಿದರೆ ಅವು ಹೆಂಗಿದ್ದವಪ್ಪ ಅಂದ್ರೆ ಕನ್ನಡದ ಲಿಪಿಯಲ್ಲಿ ಇದ್ದುವನು. ಹಾಗಾಗಿ ಕನ್ನಡ ಅಂತಕ್ಕಂಥದ್ದು ಬಹಳ ಪುರಾತನವಾದಂತಹ ಭಾಷೆ. ಇದಕ್ಕೆ ಬಹಳಷ್ಟು ದೀರ್ಘಕಾಲದ ಇತಿಹಾಸ ಇದೆ ಅಂತ ಹೇಳಿ. ಮಹಾಭಾರತದ ಆದಿಪರ್ವ ಮತ್ತು ವಿರಾಟ ಪರ್ವದಲ್ಲಿ ಕರ್ನಾಟ ಅಂತ ಒಂದು ಪದ ಬಳಕೆಯಾಗಿದೆ. ಕರ್ನಾಟ ಅಂತ ಪದೇ ಬಳಕೆಯಾಗಿದೆ ಅಂತ ಕನ್ನಡ ಇತ್ತು ಅಂತ ಅರ್ಥ ಅಲ್ಲ. ಸಂಶೋಧನೆಯ ಪ್ರಕಾರ ತಜ್ಞರು ಈ ಎರಡೂ ಪರ್ವ ಅಂತಂದರೆ ಅಧ್ಯಾಯಗಳನ್ನು, ಮಹಾಭಾರತದಲ್ಲಿರ್ತಕ್ಕಂಥ ಈ ಎರಡೂ ಅಧ್ಯಾಯಗಳಲ್ಲಿ ಕನ್ನಡದ ಒಂದು ಶಬ್ದ ಅಂತಕ್ಕಂಥದ್ದು ಇದೆ. ಇನ್ನು ಎರಡನೇದಾಗಿ ಹೇಳೋದಾದರೆ, ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಏನು ಕರಿತೀವಿ ಅಂದರೆ ಸಿಂಧೂ ನದಿಯ ನಾಗರಿಕತೆ. ಈ ಸಿಂಧೂ ನದಿಯ ನಾಗರಿಕತೆಯಲ್ಲಿ ಕಣನೀರ್ ಅನ್ನುವಂಥ ಜನಾಂಗ ಇತ್ತು ಅಂತ ತಜ್ಞರು ಹೇಳ್ತಾರೆ. ಕಣನೀರ್ ಅಂತಂದ ಜನಾಂಗ ಇತ್ತು ಅಂತಂದ್ರೆ ಅವರು ಕನ್ನಡದವರೇ ಅಂತಲ್ಲ, ಇದ್ದಿರಬಹುದು ಅನ್ನುವಂಥ ಅಭಿಪ್ರಾಯ ಅಷ್ಟೇ. ಇದ್ದಿರಬಹುದು ಅಂತ ಅಭಿಪ್ರಾಯ. ಹಾಗೆಯೇ 3ನೇ ಶತಮಾನದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಅಂತಕ್ಕಂಥ ಅದರಲ್ಲಿ ಒಂದು ಶಾಸನ ಇದೆ, ಬ್ರಹ್ಮಗಿರಿ ಶಾಸನ ಅಂತ ಕರೀತಾರೆ ಅದು. ಆ ಬ್ರಹ್ಮಗಿರಿ ಶಾಸನದಲ್ಲಿ ಬ್ರಹ್ಮಗಿರಿ ಅಂತ ಒಂದು ಶಾಸನ ಇದೆ.
ಆ ಬ್ರಹ್ಮಗಿರಿ ಶಾಸನದಲ್ಲಿ ಪಕ್ಕಾ ಒಂದು ಕನ್ನಡದ ಅಕ್ಷರ ಅಂತಕ್ಕಂಥದ್ದು ಕಂಡು ಬಂದದ್ದು. ಅದನ್ನ ಇಸಿಲ ಅಂತ ಕರೀತಾರೆ. ಇಸಿಲ ಅಂತಂತಂದ್ರೆ ಅದರ ಅರ್ಥ ಕೋಟೆಯೊಳಗಿರುವಂತಹ ಗ್ರಾಮ ಅಂತ. ಹಾಗೆಯೇ ಕ್ರಿಸ್ತಪೂರ್ವ ಒಂದೇ ಶತಮಾನದಿಂದ ಹಿಡ್ಕೊಂಡು ಕ್ರಿಸ್ತ ಶಕ ಒಂದನೇ ಶತಮಾನದವರೆಗೂ ಆಳಿದಂತಹ ಸಾತವಾಹನರ ರಾಜ ಚಕ್ರವರ್ತಿ ಹಾಲರಾಜ ಅಂತಕ್ಕಂಥವನು ಬರ್ತಾನೆ. ಅವನು ಬರೆದಂಥ ಗಾತ ಸಪ್ತಶತಿ ಅನ್ನುವಂತಹ ಕೃತಿಯಲ್ಲಿ ಕೆಲವೊಂದು ಕನ್ನಡದ ಪದಗಳು ಕಾಣಸಿಗ್ತಾವ. ಉದಾಹರಣೆಗೆ ಹೇಳೋದಾದರೆ ಪಟ್ಟೆ, ಪೆಟ್ಟು, ಉಪ್ಪು, ರೊಟ್ಟಿ ಇಂಥ ಶಬ್ದಗಳು ಕಂಡು ಬರ್ತಾವ. ಈಗ ನೀವು ಪಟ್ಟೆ ಅಂದರೆ ಹೊಟ್ಟೆ ಅಂತ ಏನು ಕರಿತೀವಲ್ಲ, ಅದು ಪಟ್ಟೆ. ಅದು ಮೊದಲು ಪೂರ್ವದಲ್ಲಿ ಅದೇನಾಗಿತ್ತು, ಪಕಾರ ಇತ್ತು. ಈಗ ನಂತರ ಹೊಸಗನ್ನಡದಲ್ಲಿ ಅದು ಏನಾಗ್ಯದ, ಪಕಾರ. ಸೊ ಹಾಗಾಗಿ ಹಾಲರಾಜನ ಗಾತ ಸಪ್ತಶತಿಯಲ್ಲಿಯೂ ಕೂಡ ಇದು ಕಂಡು ಬರ್ತದೆ. ತದನಂತರ ನಮಗೆ ಹಲವಾರು ಆಧಾರ ಗ್ರಂಥಗಳು ಸಿಗ್ತಾವ. ಅದರಲ್ಲೂ ಕೂಡ ಅನೇಕ ಕನ್ನಡದ ಒಂದು ಪದಗಳು ಇರುವಂಥದ್ದನ್ನ ಕಾಣುತ್ತೇವೆ ಅನ್ನುವಂಥದ್ದನ್ನ ಖ್ಯಾತ ಸಂಶೋಧಕರು ರಾಷ್ಟ್ರ ಕವಿಗಳು ಆದಂತಹ ಗೋವಿಂದ ಪವಿಯವರು ತಮ್ಮ ಒಂದು ಕೃತಿಯಲ್ಲಿ ಅದನ್ನ ಹೊರಗಿಡಿದ್ದಾರೆ. ಅದರ ಜೊತೆಗೆ ಹೇಳೋದಾದ್ರೆ ಟಾಲಮಿ ಅಂತಕ್ಕಂಥ ಒಬ್ಬ ವಿದೇಶಿ ಪ್ರವಾಸಿಗ, ಅವನ ಕೃತಿಯಲ್ಲಿ ಕೆಲವೊಂದು ಊರುಗಳನ್ನು ನಮೂದಿಸಿದ್ದಾನೆ. ಅದರಲ್ಲಿ ಮುಖ್ಯವಾದ್ದು ಅಂತಂದರೆ ಬದಾಮಿ ಅಂತಕ್ಕಂಥದ್ದು, ಬದೌಮಿ ಅಂತ ಅವನು ದಾಖಲು ಮಾಡಿದ್ದಾನೆ. ಮೌದಗಲ್, ಮುದುಗಲ್ ಏನದಲ್ಲ ಅದು ಮೌದಗಲ್ ಆಗಿದೆ. ಸಮದತ್ತಿ, ಸಮದತ್ತಿ ಇದ್ದದ್ದು. ಇಂಡಿ ಇದ್ದದ್ದು ಇಂಡೆ ಅಂತ ಆಗ್ಯದ. ಹೂವಿನ ಹಿಪ್ಪರಿಗೆ, ಹೂವಿನ ಹಿಪ್ಪರಿಗೆ ಹೋಗಿ ಹೂವಿನ ಹಿಪ್ಪರಿಗೆ ಅಂತ ಹಿಂಗೆಲ್ಲ ಅವನು ನಮೂದು ಮಾಡ್ಯದ. ಸೊ ಹೀಗಾಗಿ ಇದರ ಇತಿಹಾಸ ಅಂತಕ್ಕಂಥದ್ದು ನಾನು ಸಾಹಿತ್ಯದ ಇತಿಹಾಸ ಹೇಳ್ತಾ ಇಲ್ಲ, ಭಾಷೆಯ ಇತಿಹಾಸ ಅಂತಕ್ಕಂಥದ್ದು ಕ್ರಿಸ್ತ ಪೂರ್ವಕ್ಕೆ ಹೋಗಬಹುದಾಗ್ಯದ. ಸೊ ಅದಲ್ದೇನೆ ನಮಗೆ ಸಿಕ್ಕಿರ್ತಕ್ಕಂಥ ಲಭ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡೋದಾದ್ರೆ ನಮಗೆ ಕನ್ನಡದ ಒಂದು ಶಾಸನ ಅಂತಕ್ಕಂಥದ್ದು ಮೊದಲು ನಮಗೆ ಸಿಕ್ಕಿರ್ತಕ್ಕಂಥದ್ದು ಯಾವುದು, ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು. ಇದು ಕ್ರಿಸ್ತ ಶಕ 450 ಇಸ್ವಿಯಲ್ಲಿ ದೊರೆತಂತ ಅದಕ್ಕೆ ಸಂಬಂಧಪಟ್ಟಂತ ಒಂದು ಶಾಸನ ಇದೆ. ಇದರಲ್ಲಿ ಹಲ್ಮಿಡಿ ಶಾಸನದಲ್ಲಿ ಇದೊಂದು ದತ್ತಿ ಶಾಸನ ಇದೆ. ಕದಂಬರ ಅರಸ ಅವನ ಸಾಮಂತರಾಜರಾಗಿರ್ತಕ್ಕಂಥ ಮೃಗೇಶ ಮತ್ತು ನಾಗೇಶ ಅಂತಕ್ಕಂಥವ್ರು, ಅವರು ತನ್ನ ಒಂದು ಆಧೀನದಲ್ಲಿ ಬರ್ತಾ ಇರ್ತಕ್ಕಂಥ ವಿಜಯಕ್ಕೆ ಪಲ್ಲವರೊಡನೆ ಯುದ್ಧದ ವಿಜಯಕ್ಕೆ ಕಾರಣವಾದಂಥ ವ್ಯಕ್ತಿಗೆ 2 ಗ್ರಾಮಗಳನ್ನು ದಾನ ಅಥವಾ ದತ್ತಿ ನೀಡಿದಂಥ ಒಂದು ವಿಷಯ ಅಂತಕ್ಕಂಥದ್ದು ಹಲ್ಮಿಡಿ ಶಾಸನದಲ್ಲಿದೆ. ಸುಮಾರು 17 ಸಾಲುಗಳ ಶಾಸನ ಇದು. ಈಗಲೂ ಕೂಡ ನಮಗೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಅನ್ನುವಂಥ ಗ್ರಾಮದಲ್ಲಿ ನಮಗೆ ದೊರೆತಂಥ ಶಾಸನ ಇದೆ. ಸೊ ಇಷ್ಟು ಎಲ್ಲ ಶಾಸನಗಳ ಆಧಾರ ಇಟ್ಟುಕೊಂಡು ನಾವು ನೋಡಿದರೆ ಕನ್ನಡ ಅಂತಕ್ಕಂಥದ್ದು ಇದು ಬಹಳ ಪ್ರಾಚೀನವಾಗಿರ್ತಕ್ಕಂಥ ಒಂದು ಭಾಷೆ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಇನ್ನು ಇದು ಬಹಳ ವೈಜ್ಞಾನಿಕವಾದಂತಹ ಭಾಷೆ ಅಂತ ಹೇಳಿದೆ ನಾನು. ಹೆಂಗೆ ವೈಜ್ಞಾನಿಕ ನೋಡ್ರಿ, ಕನ್ನಡದಲ್ಲಿ ವರ್ಣಾಕ್ಷರಗಳೆಷ್ಟು, 47, 49, 52, 49, 47, 49, 47. ಕೆ ಸಿ ರಾಜನ ಶಬ್ದ ಮುಂದೆ ದರ್ಪಣ ಓದಿದವ್ರಿಗೆ ಗೊತ್ತಾಗ.
ಏನಾದರೂ ತಪ್ಪು ಹೇಳಿದ್ರೆ ನೀವು ನನ್ನನ್ನು ಕರೆಕ್ಟ್ ಮಾಡಿ. ಹಾ, ಕ್ಷ ಜ್ಞಾ ಇವೆರಡೂ ಒತ್ತಕ್ಷರಗಳು, ಸ್ವತಂತ್ರ ಅಕ್ಷರಗಳಲ್ಲ. ಅವನು ಕೈಬಿಟ್ರು ಕ ಕ ಕ್ಷೇದ ಒತ್ತು ಕೊಟ್ರು ಅದು ಕ್ಷ ಆಯ್ತು. ಜ ಕ ಏದ ಒತ್ತು ಕೊಟ್ರೆ ಅದು ಜ್ಞಾ ಅಕ್ಷರಗಳಲ್ಲ ಅಂತ ಹೇಳಿ ಅವನು ಕೈ ರೂ ಋಷಿ ಅದರ ಇನ್ನೊಂದು ರೂ. ಅದರಿಂದ ಯಾವುದೇ ಶಬ್ದಗಳ ಉತ್ಪತ್ತಿ ಇಲ್ಲ. ಒಂದು ವೇಳೆ ಶಬ್ದಗಳ ಬಳಕೆಯಲ್ಲಿ ಬರೋ ಏನಾದರೂ ಬರೀಬೇಕು ಅಂತಂದ್ರೆ ಇನ್ನೊಂದು ರೂ ಅದ, ಅದನ್ನು ಬಳಕೆ ಮಾಡಬಹುದು ಅನ್ನೋ ಕಾರಣಕ್ಕೆ ಅದನ್ನು ಕೈಬಿಟ್ಟು. ಇವು ಮೂರನ್ನು ಕೈಬಿಟ್ಟಾಗ ಎಷ್ಟಾಗ್ತದೆ? 56ರಲ್ಲಿ ಮೂರು ಹೋದ್ರೆ 49. ಹೌದಾ? ಇನ್ನು ಅಂ ಅಹ ಇವೆರಡೂ ಕೂಡ ಅಂ ಅಂದ್ರೆ 0, ಅಹ ಅಂದ್ರೆ 2-0. ಹೌದಿಲ್ಲ? ಅನುಸ್ವಾರಗಳು ಅಂತ ಕರೀತಾರೆ. ಒಂದು ವಿಸರ್ಗ, ಇನ್ನೊಂದು ಅನುಸ್ವಾರ. ಹೌದಾ? 13 ಸ್ವರಗಳು, 25 ವರ್ಗೀಯ ವ್ಯಂಜನಗಳು, 9 ಅವರ್ಗೀಯ ವ್ಯಂಜನಗಳು. ಅಂದ್ರೆ ಇಳಾದವರೆಗೂ ಕ್ಷಾದನೆ ಬಿಟ್ಟು ಇಳಾದವರೆಗೂ ನೋಡ್ರಿ. ಇವುಗಳ ಧ್ವನಿಮಾ ಹೆಂಗಿದೆ, ಧ್ವನಿ ಹೆಂಗ್ ಹೊರಡ್ತದೆ ಅಂದ್ರೆ ಎಲ್ಲಾ ಸ್ವರಗಳ ಧ್ವನಿಗಳು ಎಲ್ಲಿಂದ ಹೊರಡ್ತಾವ ಅಂತಂತಂದ್ರೆ ಮನುಷ್ಯನ ನಾಭಿಯಿಂದ ಹೊರಡ್ತಾವ. ಪಕ್ಕಳದಿಂದ ನೀವು ಅದಿಂದ ಹಿಡ್ಕೊಂಡು ಅವು ತನಕ ನೀವು ಉಚ್ಚಾರ ಮಾಡಿದರೆ ಅವು ಎಲ್ಲಿಂದ ಹೊರಡ್ತಾವ? ಮನುಷ್ಯನ ನಾಭಿಯಿಂದ ಹೊರಡ್ತಾವ. ಕ ಕ ಗ ಗ ಙ ಇದು ಎಲ್ಲಿಂದ ಹೊರಡ್ತದ? ಕಂಠಸ್ಥ. ಚ ಚ ಚ ಚ ಯ ಹಲ್ಲ, ಕೆಳಗಿನ ಹಲ್ಲು ಮೇಲಿನ ಹಲ್ಲಿಗೆ ಟಚ್ ಮಾಡಬೇಕು. ದಾಂತವ್ಯ. ಆಮೇಲೆ ಟ ಟ ಡ ಡ ಣ, ನಾಲಿಗೆಯನ್ನ ಮೇಲಿನ ಒಂದು ಅಂಗಳಕ್ಕೆ ಟಚ್ ಮಾಡಬೇಕು. ತ ತ ದನ್ನ, ಮತ್ತೆ ಆ ನಾಲಿಗೆಯನ್ನ ಹಲ್ಲಿಗೆ ಟಚ್ ಮಾಡಬೇಕು. ಪ ಪ ಪ ಪಮ್ಮ ಲಿಪ್ಸ್, ಲಿಪ್ಸ್ ನಿಂದ ಮಾತಾಡಬೇಕು. ಈಗ ಎಷ್ಟು ನೋಡ್ರಿ ಹೆಂಗ ಅವನು ಜೋಡಿಸ್ಯಾರ, ಎಷ್ಟು ಕ್ರಮಬದ್ಧವಾಗಿ ಜೋಡಿಸ್ಯಾರ ಅಂತಂತಂದ್ರೆ ಅದಕ್ಕೆ ಅವನ ಅವರ್ಗೀಯ ವ್ಯಂಜನಗಳು ಅಂತ ಕರೆದು, ವರ್ಗೀಯ ವ್ಯಂಜನಗಳು ಅಂತ ಕರೆದು. ಹೌದಾ? ಈಗ ಒಂದು ಪದ ನಿಮ್ಗೆ ಹೇಳ್ತೀನಿ. ಅಮ್ಮ ಅನ್ನುವಂತಹ ಪದ, ಅ ಅನ್ನುವಂಥದ್ದು ನಾಭಿಯಿಂದ ಸ್ಟಾರ್ಟ್ ಆಗ್ತದೆ, ಮ ಅನ್ನುವಂಥದ್ದು ತುಟಿಯಿಂದ ಎಂಡ್ ಆಗ್ತದೆ. ಹಾಗಾಗಿ ಅಮ್ಮ ಅನ್ನುವಂಥದ್ದು ಬಾಯಿ ತುಂಬಿರ್ತದೆ. ಅದೇ ಮಮ್ಮಿ ಅಂತಂದ್ರೆ ಕೇವಲ ತುಟಿಯಿಂದ ಮಾತ್ರ ಹೊರಬರ್ತದೆ. ಸೊ ಎಷ್ಟು ವೈಜ್ಞಾನಿಕವಾಗಿ ಈ ಭಾಷೆ ಇರ್ತಕ್ಕಂಥದ್ದು ರಚಿಸಲ್ಪಟ್ಟಿದೆ, ರೂಪಿಸಲ್ಪಟ್ಟಿದೆ ಅಂತಕ್ಕಂಥದ್ದನ್ನು ನೀವು ಭಾವಿಸ್ಕೊಳ್ಳಿ. ಇದರಲ್ಲಿ ಕನ್ನಡದ್ದು ಒಂದು ವೈಶಿಷ್ಟ್ಯ ಹೇಗಿದೆ ಅಂತಂತಂದ್ರೆ ನಾವು ಏನು ಮಾತನಾಡ್ತೇವೆ ಅದನ್ನ ಬರೀತೇವೆ, ಏನು ಬರೀತೇವೆ ಅದನ್ನ ಮಾತಾಡ್ತೇವೆ. ಬಟ್ ಇಂಗ್ಲಿಷ್ ನಲ್ಲಿ ಹಾಗಲ್ಲ. ಬಿ ಯು ಟಿ ಬಟ್ ಆಗ್ತದೆ, ಪಿ ಯು ಟಿ ಅದಲ್ಲ, ಬಿ ಯು ಟಿ ಬಟ್, ಪಿ ಯು ಟಿ ಪುಟ್. ಅದಕ್ಕೆ ಪೂ ಅಂತೀವಿ, ಇದಕ್ಕೆ ಬ. ಅದು ಕನ್ನಡದ ಹಂಗಲ್ಲ, ನೀವೇನು ಬರೀತೀರಿ ಹಾಗೇನೆ ಓದ್ತೀರಿ. ಅದಕ್ಕೆ ಮುಖ್ಯವಾದಂತಹ ಕಾರಣ ಏನು ಅಂತಂತಂದ್ರೆ ಕೆಲವೊಂದು ಅಕ್ಷರಗಳನ್ನ ನಾವು ಸಂಸ್ಕೃತದಿಂದ ಏನೋ ತಗೊಂಡಿದ್ದೇವೆ. ಕೆಲವೊಂದು ಶಬ್ದಗಳನ್ನ, ಸಾರಿ ಅಕ್ಷರಗಳನ್ನ ನಾವು ಸಂಸ್ಕೃತದಿಂದ ಪಡೆದುಕೊಳ್ತೇವೆ. ಈಗೇನು ವರ್ಗೀಯ ವ್ಯಂಜನ ಅಂತ ಹೇಳ್ದೇವಲ್ಲ, ಆ ವರ್ಗೀಯ ವ್ಯಂಜನದ ಎರಡನೇ ಸಾಲು ಕಂಬಸಾಲು, ನಾಲ್ಕನೇ ಕಂಬಸಾಲಿನಲ್ಲಿರ್ತಕ್ಕಂಥ ಅಕ್ಷರಗಳೇನಿದಾವಲ್ಲ, ಕ ಖ ಗ ಘ ಖ ಘ, ಇವು ಎರಡೂ ಸಾಲುಗಳನ್ನು ಇವು ಮೂಲ ಕನ್ನಡದ ಒಂದು ಅಕ್ಷರಗಳಲ್ಲ. ಇವುಗಳನ್ನು ನಾವು ಸಂಸ್ಕೃತದಿಂದ ಎರವಲನ್ನು ಪಡೆದುಕೊಂಡಿದ್ದೇವೆ.
ख ख ज छ ಇವುಗಳನ್ನು ಏನು ಏನು ಇಂತಹ ವ್ಯಂಜನಗಳನ್ನು ನಾವು ಸಂಸ್ಕೃತದಿಂದ ಪಡೆದುಕೊಂಡಿದ್ದೇವೆ. ಆದ್ದರಿಂದ ನಾವು ಏನು ಉಚ್ಚಾರ ಮಾಡ್ತೇವೆ ಅದನ್ನೇ ಬರಿತೇವೆ, ನಾವು ಏನು ಬರಿತೇವೆ ಅದನ್ನೇ ಉಚ್ಚಾರ ಮಾಡ್ತೇವೆ. ಈಗ ಒಂದು ನೀವು ಗಮನಿಸಿರಬಹುದು, ಕನ್ನಡ ಅಂತಕ್ಕಂಥದ್ದು ಇದು ಸಂಸ್ಕೃತ ಜನ್ಯವೋ ಅಥವಾ ದ್ರಾವಿಡದಿಂದ ಹುಟ್ಟಿದ್ದೋ? ಯಾವ ಆಧಾರದಿಂದ ಹೇಳ್ತೇನೆ? ದ್ರಾವಿಡ ಭಾಷೆ ನನ್ನ ಕಡೆ ನೋಡ್ರಲ್ಲ ನೋಡ್ರಿ. ಈಗ ಈಗ ಕನ್ನಡದಲ್ಲಿರ್ತಕ್ಕಂತಹ ಶೇಕಡಾ 50ಕ್ಕಿಂತ ಹೆಚ್ಚು ಪದಗಳೇನಿಲ್ಲ, ಇವು ಸಂಸ್ಕೃತ ಪದಗಳಲ್ಲ. ಫಾರ್ ಎಕ್ಸಾಂಪಲ್ ಹಸ್ತ ಅಂತ ಹೇಳ್ತೀವಿ, ಆರಾಮಾಯ್ತ. ನೀರು 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 ಎಂದ ನೀರಾಗ್ಯದ, ಜಲ ಜಲ ಆಗ್ಯದ, ಹೌದಾ? ವ್ಯಾಘ್ರ ಅಂತ ಹೇಳ್ತೀವಿ, ವ್ಯಾಘ್ರ ಇದು ಸಂಸ್ಕೃತ ಪದ. ಹೀಗೆ ನಾವು ಬಳಸುವಂತಹ ಕನ್ನಡ ಭಾಷೆಯಲ್ಲಿ ಶೇಕಡಾ 50ಕ್ಕಿಂತ ಹೆಚ್ಚು ಪದಗಳು ಯಾವುದರಿಂದ ನಾವು ಪಡೆದುಕೊಂಡಿದ್ದೇವೆ? ಸಂಸ್ಕೃತದಿಂದ ಪಡೆದುಕೊಂಡಿದ್ದೇವೆ. ಹಾಗಾಗಿ ಇದು ಸಂಸ್ಕೃತ ಮೂಲದಿಂದ ಹುಟ್ಟಿದಂತಹ ಭಾಷೆ ಅಂತ ಒಂದು ಅಭಿಪ್ರಾಯ ಇತ್ತು. ಈಗಿಲ್ಲ. ಹದಿನೆಂಟು ನೂರ ಹದಿನಾರರಲ್ಲಿ ಫ್ರಾನ್ಸಿಸ್ ವೈಟ್ ಎಲ್ಲೀಸ್ ಅನ್ನುವಂತಹ ತಜ್ಞ ಮೂರು ದ್ರಾವಿಡ ಭಾಷೆಗಳನ್ನ ಕುರಿತು ಅವನ ಅಭ್ಯಾಸ ಮಾಡ್ತಾನೆ, ತೆಲುಗು, ತಮಿಳ್, ಹಾಗೆಯೇ ಕನ್ನಡ. ಈ ಮೂರೂ ಭಾಷೆಗಳ ಧ್ವನಿಮಾಗಳ ಬಗ್ಗೆ ಅವನು ಅಭ್ಯಾಸ ಮಾಡ್ತಾನೆ, ಹೆಂಗೆಂಗ ಧ್ವನಿ ಹೊರಡ್ತಾವ ಅನ್ನುವಂಥದ್ದು. ಸುಮಾರು ಶಬ್ದಗಳನ್ನು ಅವನು ಕಲೆಕ್ಟ್ ಮಾಡಿ ತಾಳೆ ಮಾಡ್ತಾನೆ, ಪಟ್ಟಿ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಾದ್ರೆ ಹುಲಿ ಕನ್ನಡದ ಶಬ್ದ, ತೆಲುಗಿನಾಗ ಏನಂತಾರೆ ಹುಲಿ ಅಂತಾರೆ, ಆ ಇದ್ರ ತಮಿಳ್ನಾಗು ಹುಲಿ ಅಂತಾರೆ, ಆದರೆ ಸಂಸ್ಕೃತದಲ್ಲಿ ವ್ಯಾಘ್ರ ಅಂತಾರೆ. ಬದಲಾಯ್ತಲ್ಲಿ ಧ್ವನಿ ಬದಲಾಯಿತು. ಒಂದು ಅಥವಾ ಎರಡು, ಎರಡಕ್ಕೇನಂತಾರ ರಂಡು ಅಂತಾರೆ ತಮಿಳ್ನಲ್ಲಿ, ಎರಂಡು ಎರಂಡು ಅಂತ ಇನ್ನೊಂದು ಭಾಷೆಯೊಳಗೆ ಹೇಳ್ತಾರೆ, ಆದರೆ ಸಂಸ್ಕೃತದಲ್ಲಿ ಏನಂತಾರ ದ್ವಿ ಅಂತ. ಏಕಾದಶಿ, ದ್ವಾದಶಿ, ತ್ರಯೋದಶಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ ಇವೆಲ್ಲ ಸಂಸ್ಕೃತ ಪದಗಳೇ. ಹಾಗಾಗಿ ಸಂಸ್ಕೃತ ಪದಗಳಲ್ಲಿ ಏನದವಲ್ಲ ಇವು ಹೆಚ್ಚಾಗಿರೋದ್ರಿಂದ ಪಂಡಿತರಿಗೆ ಏನು ತಿಳ್ಕೊಂಡಿದ್ರು ಅಂತಂದ್ರೆ ಇದು ಸಂಸ್ಕೃತ ಜನ್ಯ ಅಂತ ತಿಳ್ಕೊಂಡಿದ್ರು. ಆದರೆ ಆದರೆ ಆ ಫ್ರಾನ್ಸಿಸ್ ವೈಟ್ ಎಲ್ಲೀಸ್ ಅನ್ನುವಂತಹ ವ್ಯಕ್ತಿ ಶಬ್ದಗಳ ಧ್ವನಿಮಾ ಬಗ್ಗೆ ಅಧ್ಯಯನ ಮಾಡಿ ಇದು ದ್ರಾವಿಡ ಭಾಷೆ, ಯಾಕಂತಂದ್ರೆ ದ್ರಾವಿಡ ಭಾಷೆಗಳಲ್ಲಿರ್ತಕ್ಕಂಥ ಶಬ್ದಗಳಿಗೂ ಕನ್ನಡಕ್ಕೂ ತಾಳೆ ಹಾಕ್ತಿದೆ, ಆದರೆ ಸಂಸ್ಕೃತ ಶಬ್ದಗಳಲ್ಲಿ ಗಳಿಗೆ ಹೊಂದಾಣಿಕೆ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ಕುರಿತು ಅವ ಹೇಳ್ತಾನೆ. ಇನ್ನು ಎರಡನೇದಾಗಿ ಸಂಸ್ಕೃತ ಪದಗಳೇನದವ, ಯಾವ ರೀತಿ ವ್ಯಂಜನಗಳು ಎಂಡ್ ಆಗ್ತವೆ ಅಂತಂತಂದ್ರೆ, ಈಗ ಉದಾಹರಣೆಗೆ ರಾಜ ಅಂತ ಹೇಳ್ತೀವಿ ನಾವು ಸಂಸ್ಕೃತದಲ್ಲಿ, ರಾಜನ್ ಆಗ್ತಾನೆ, ರಾಜ ಇದ್ದವ ರಾಜನ್ ಆಗ್ತಾನೆ. ಅಂದ್ರೆ ಕೆಲವೊಂದು ಪದಗಳ ಎಂಡ್ ಹೆಂಗಾಗ್ತದ ಅಂತಂತಂದ್ರೆ ಆ ರೀತಿಯಾಗಿ ಆಗ್ತದೆ. ಹಾಗಾಗಿ ಸಂಸ್ಕೃತ ಜನ್ಯ ಅಲ್ಲ ಅನ್ನುವಂಥ ಎರಡನೇ ಒಂದು ತೀರ್ಮಾನಕ್ಕೆ ಬರ್ತಾನೆ. ಇನ್ನು ಮೂರನೇ ತೀರ್ಮಾನಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವನು ನೋಡ್ತಾನೆ ಈ ಗಜಡ ಅದಪ ಅಂತ ಏನು ವರ್ಣ ಮಾಲೆಯೊಳಗೆ ಅದವಲ್ಲ ಇವು ಕೂಡ ಕನ್ನಡದ ಒಂದು ಪದಗಳಲ್ಲ, ಇವನ್ನು ಕೂಡ ಎರವಲು ಪಡೆದಂತಹ ಒಂದು ಪದಗಳೇ, ಅಕ್ಷರಗಳೇ. ಗಜಡ ಅದವ ಆಮೇಲೆ ಅವರ್ಗೀಯ ವ್ಯಂಜನದಲ್ಲಿ ಷ
ಶಂಕರ್ಷ ಷಣ್ಮುಕ್ಷ ಹ ಅಂತಕ್ಕಂಥವು ಕೂಡ ಇವು ಕನ್ನಡದ ಧ್ವನಿಮಾಗಳಲ್ಲ, ಬೇರೆ ಒಂದು ಇದರಿಂದ ಪಡೆದುಕೊಂಡಂಥವು. ಆದರೆ ದ್ರಾವಿಡ ಪದಗಳಾದಂಥ ಳ ಆಗಲಿ, ತದನಂತರ ಹ ಸಾರಿ ಎ ಮತ್ತು ಓ, ಎ ಓ ಹ ಇವು ಮೂರೂ ಅಕ್ಷರಗಳು ಕನ್ನಡದಲ್ಲಿ ಬಳಕೆಯಲ್ಲದವ. ಆದರೆ ಆ ಅಕ್ಷರಗಳು ಸಂಸ್ಕೃತದಲ್ಲಿ ಇಲ್ಲ. ಹೌದಿಲ್ಲ, ಇಲ್ಲ. ಳ ಅನ್ನುವಂಥ ಅಕ್ಷರಕ್ಕೆ ಅವ್ರು ಏನು ಬಳಸ್ತಾರ, ನ ಬಳಸ್ತಾರೆ. ಳ ಅಕ್ಷರ ಇತ್ತಪ್ಪ ಅಂತಂದ್ರೆ ಸಂಸ್ಕೃತದಲ್ಲಿ ಅದು ಏನಾಗ್ತದ, ನ ಆಗ್ತದೆ. ಹಾಗಾಗಿ ಳ ಅನ್ನುವಂತಹ ಅಕ್ಷರ ಇಲ್ಲ. ಳ ಅನ್ನುವಂತಹ ಅಕ್ಷರ ಇರೋದ್ರಿಂದ ಇದು ದ್ರಾವಿಡ ಒಂದು ಇದಕ್ಕೆ ತೀರ ಹತ್ತಿರವಾದಂತಹ ಭಾಷೆ. ಹಾಗಾಗಿ ಇದು ದ್ರಾವಿಡ ಭಾಷೆ ಅಂತ ಕರೀತಾರ. ಹೀಗೆ ಸೋ ಇದು ಸಂಸ್ಕೃತ ಭಾಷೆಯಿಂದ ಹುಟ್ಟಿದ್ದು. ಯಾಕಂತಂದ್ರೆ ನಾವು ಹೇಳ್ತೀವಿ ಭಾರತೀಯ ಭಾಷೆಗಳು ಸರಿ ಸುಮಾರಾಗಿ ಎಲ್ಲ ಭಾಷೆಗಳು ಎಕ್ಸೆಪ್ಟ್ ಕೆಲವೊಂದನ್ನು ಹೊರತುಪಡಿಸಿದರೆ ಭಾಳಷ್ಟು ಭಾಷೆಗಳು ಏನದವ ಸಂಸ್ಕೃತ ಮೂಲದಿಂದ ಬಂದಂಥವು. ಹ್ಯಾಂಗ ನಾವು ಲ್ಯಾಟಿನ್ ಭಾಷೆ ಯುರೋಪಿಯನ್ ಭಾಷೆಗಳಿಗೆ ಒಂದು ತಾಯಿ ಭಾಷೆ ಅಂತ ಕರಿತೀವಲ್ಲ, ಹಂಗೆ ಭಾರತೀಯ ಭಾಷೆಗಳಿಗೆ ತಾಯಿ ಭಾಷೆ ಯಾವುದು ಅಂತಂತಂದರೆ ಸಂಸ್ಕೃತ ಅಂತ ಹೇಳ್ತಾ ಇದ್ವಿ. ಈ ಸಂಶೋಧಕನಿಂದ ನಮ್ಗೇನು ಕಂಡು ಬಂತು ಅಂತಂದರೆ ಇದು ಕನ್ನಡ ಅಂತಕ್ಕಂಥದ್ದು ಸಂಸ್ಕೃತ ಜನ್ಯವಲ್ಲ, ಇದು ದ್ರಾವಿಡ ಭಾಷೆ ಅಂತಕ್ಕಂಥದ್ದು ನಮಗೆ ಕಂಡು ಬಂತು. ಹೀಗೆ ಅನೇಕ ರೀತಿಯಾದಂತಹ ಒಂದು ವಿಚಾರಗಳಿಂದ ನಾವು ಕಂಡುಕೊಳ್ಳೋದೇನೆಂದರೆ ಭಾಷೆ ಅಂತಕ್ಕಂಥದ್ದು ಇದಕ್ಕೆ ಬಹಳಷ್ಟು ಇತಿಹಾಸದ ಬಹಳ ಒಂದು ವೈಜ್ಞಾನಿಕವಾಗಿ ಈ ಭಾಷೆ ಅಂತಕ್ಕಂಥದ್ದು ರೂಪಿಸಲ್ಪಟ್ಟದ್ದು. ಇನ್ನು ಸಾಹಿತ್ಯಕ ಬಂದುಬಿಟ್ರೆ ಸಾಹಿತ್ಯಿಕವಾಗಿ ನಮಗೆ ದೊರೆತಂತಹ ಮೊದಲ ಕೃತಿ ಯಾವುದು, ಕವಿರಾಜ ಮಾರ್ಗ. 850 ದೊರೆತಂತಹ ಕವಿರಾಜ ಮಾರ್ಗ ನಮಗೆ ಕನ್ನಡದ ಮೊದಲ ಕೃತಿ. ಅದನ್ನ ಲಾಕ್ಷಣಿಕ ಗ್ರಂಥ ಅಂತ ಕರೀತಾರೆ. ಏನ್ ಹಾಗಂದ್ರೆ ಲಾಕ್ಷಣಿಕ ಗ್ರಂಥ ಅಂತಂದ್ರೆ ಏನು, ಲಕ್ಷಣಗಳನ್ನ ಹೊಂದಿರತಕ್ಕಂಥ ಗ್ರಂಥ. ಕವಿರಾಜ ಮಾರ್ಗ ಅಂದ್ರೆ ಕವಿಗಳಿಗೆ ರಾಜಮಾರ್ಗ ಅಂತ. ಅದು ಏನನ್ನ ಒಳಗೊಂಡಿದೆ ಅಂತಂದ್ರೆ ಪದ್ಯ ಬರೆಯುವಂಥವ್ರಿಗೆ ಕಾವ್ಯ ಬರೆಯುವಂಥವ್ರಿಗೆ ಏನೇನು ಒಂದು ಅಂಶಗಳನ್ನ ಪರಿಗಣಿಸಬೇಕು, ಆ ಕಾವ್ಯಗಳಲ್ಲಿ ಏನೇನು ಲಕ್ಷಣ ಇರಬೇಕು ಅನ್ನುವಂತಹ ವಿಚಾರಗಳನ್ನ ಅದು ಒಳಗೊಂಡದ. ಆದ್ದರಿಂದ ಅದನ್ನ ಕವಿಗಳಿಗೆ ರಾಜ್ಯ ಮಾರ್ಗ ಅಂತ ಕರೀತಾರ. ಉದಾಹರಣೆಗೆ ಅಲಂಕಾರ ಆಗಿರ್ಬೋದು, ಛಂದಸ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಸಂಧಿ ಸಮಾಸ ಇಂಥ ಪ್ರಾಸ ಯೋಗ ಇಂತಹ ಕೃದಾಂತ ತದ್ಧಿತಾಂತ ಅವ್ಯಯ ಪ್ರತ್ಯಯ ಇವೆಲ್ಲವುಗಳ ಬಗ್ಗೆ ಚರ್ಚೆ ಆ ಒಂದು ಕೃತಿಯಲ್ಲಿ ಮಾಡಲ್ಪಟ್ಟದ. ಆದ್ದರಿಂದ ಅದನ್ನ ಲಾಕ್ಷಣಿಕ ಗ್ರಂಥ ಅಂತ ಕರೀತಾರೆ, ಲಾಕ್ಷಣಿಕ ಗ್ರಂಥ ಅಂತ ಕರೀತಾರೆ. ಇನ್ನ ವಡ್ಡಾರಾಧನೆ ಏನದಲ್ಲ, ಇದು 10ನೇ ಶತಮಾನದಲ್ಲಿ ನಮಗೆ ದೊರೆತಿರ್ತಕ್ಕಂಥದ್ದು, ಮೊದಲ ಗದ್ಯ ಕೃತಿ ಅದು. ಅದು ಲಾಕ್ಷಣಿಕ ಗ್ರಂಥ. ಅದು ಗದ್ಯ ಕೃತಿ ಯಾವುದು ಅಂತಂತಂದ್ರೆ ಶಿವಕೋಟೆ ಆಚಾರ್ಯನ ವಡ್ಡಾರಾಧನೆ. ಏನನ್ನು ಒಳಗೊಂಡದ, ವೃದ್ಧರ ಆರಾಧನೆ. ನಮ್ಮಲ್ಲಿ ಒಬ್ರಿದ್ರು ವಡ್ಡರ ಆರಾಧನೆಯೇ ವಡ್ಡಾರಾಧನೆ. ವಡ್ಡರು ಅಂತಂತಂದ್ರೆ ಜ್ಞಾನ ವೃದ್ಧರು ಅಂತ. ವಡ್ಡರು ಅಂತಂತಂದ್ರೆ ಇಲ್ಲಿ ಜ್ಞಾನ ವೃದ್ಧರು ಅಂತ. ಅಲ್ಲಿ 19 ಜೈನ ಮುನಿಗಳ ಕಥೆ ಅದ, ಜೈನ ಮುನಿಗಳ ಕಥೆ ಅದ. ಸೊ ಹಾಗಾಗಿ ಅದು ಮೊದಲ ಗದ್ಯ ಕೃತಿ ಅದು ನಮ್ಗೆ ದೊರೆತಿರ್ತಕ್ಕಂಥದ್ದು. ಇಲ್ಲಿ ನೋಡ್ರಿ ಕವಿರಾಜ ಮಾರ್ಗ 850 ನಮಗೆ ದೊರೆತರೂ ಕೂಡ ಸಾಹಿತ್ಯ ಅಂತಕ್ಕಂಥದ್ದು ಅದಕ್ಕಿಂತ ಹಿಂದೆ ಹೋಗ್ತದೆ. ಕಾರಣ ಏನು ಅಂತಂತಂದ್ರೆ ಈಗ ಹಲ್ಮಿಡಿ ಶಾಸನ 450 ಕ್ರಿಸ್ತ ಶಕ 450 ನಮ್ಗೆ ಹಲ್ಮಿಡಿ ಶಾಸನ ಸಿಕ್ತು. ಆದರೆ ಅಲ್ಲಿ ಸ್ವತಂತ್ರವಾಗಿ ಅದು ಕೂಡ ಏನು ಪ್ರಾಕೃತ ಬ್ರಾಹ್ಮಿ ಇಂಥವುಗಳ ಮಿಶ್ರಣ ಇತ್ತು. ಕೆಲವೊಂದು ಬಹಳಷ್ಟು ಪದಗಳು ಕನ್ನಡದ ಪದಗಳಾಗಿದ್ದರಿಂದ ನಾವು ಅದನ್ನ ಕನ್ನಡದ ಶಾಸನ ಅಂತ ಪರಿಗಣಿಸಿದ್ವಿ. ಅದರ ನಂತರ ಅನೇಕ ಶಾಸನಗಳು ಸಿಕ್ಕು, ಅವ್ಯಾವೂ ಕೂಡ ಕನ್ನಡದಲ್ಲಿ
ಪೂರ್ಣ ಪ್ರಮಾಣದಲ್ಲಿ ಇರಲಿಲ್ಲವಾದ್ದರಿಂದ ನಾವು ಅವುಗಳನ್ನು ಪರಿಗಣಿಸಲಿಲ್ಲ. ಆದರೆ ನಮಗೆ ಸಿಕ್ಕಿರ್ತಕ್ಕಂಥ ಇನ್ನೊಂದು ಪ್ರಮುಖವಾದಂಥ ಶಾಸನ ಅಂತಂದರೆ ಏಳನೇ ಶತಮಾನದಲ್ಲಿ ದೊರಕಿರ್ತಕ್ಕಂಥ ಬಾದಾಮಿ ಶಾಸನ. ಅದನ್ನು ಕಪ್ಪೆ ಆರ್ಯಭಟ ಶಾಸನ ಅಂತಲೂ ಕರೀತಾರೆ. ಕಪ್ಪೆ ಆರ್ಯಭಟ ಶಾಸನನೂ ಬೇರೆ ಅಲ್ಲ, ಬಾದಾಮಿ ಶಾಸನನೂ ಬೇರೆ ಅಲ್ಲ. ಅದರಲ್ಲಿ ಪದ್ಯದ ಎಲ್ಲ ಲಕ್ಷಣಗಳು ಕೂಡ ಅದಾವ. ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುವುದ ವಿಪರೀತನ್ ಮಾಧವನೀತನ್ ಕರುಣಲ್ಲ. ನಮಗೆ ದೊರೆತಿರ್ತಕ್ಕಂಥ ತ್ರಿಪದಿ ಸಾಹಿತ್ಯ ಇದು. ಇವತ್ತು ನಾವು ತ್ರಿಪದಿಗಳ ಬಗ್ಗೆ ಸರ್ವಜ್ಞ ಆಗಿರ್ಬೋದು, ಇನ್ನೋರ್ವ ಏನೋ ಕವಿಗಳು ಬರೆದಂತಹ ಅದ್ರ ಬಗ್ಗೆ ನಾವು ಮಾತಾಡ್ತೇವೆ. ಆದರೆ ನಮಗೆ ದೊರೆತಂತ ಮೊದಲ ತ್ರಿಪದಿ ಯಾವುದು ಅಂತಂತಂದ್ರೆ ಬಾದಾಮಿ ಶಾಸನ ಅಥವಾ ಕಾರ್ಯ ಕಪ್ಪೆ ಆರ್ಯಭಟ್ಟನ ಶಾಸನದಲ್ಲಿ ನಮಗೆ ದೊರೆಯುತ್ತದೆ. ಈ ಅದರ ನಂತರ ನಮಗೆ ಸ್ವಲ್ಪ ಗ್ಯಾಪ್ ಆಗ್ತದೆ. ಗ್ಯಾಪ್ ಆದ್ಮೇಲೆ 850 ದೊರೆತಂತದ್ದು ಕವಿರಾಜ ಮಾರ್ಗ. ಇದನ್ನ ಯಾರು ಬರೆದ್ರು? ಶ್ರೀ ವಿಜಯ. ಇಲ್ಲಿವರೆಗೆ ನಾವು ಏನ್ ಅಂದುಕೊಂಡಿದ್ವಿ ಅಂತಂದ್ರೆ ಅಮೋಘ ವರ್ಷ ನೃಪತುಂಗ ಬರೆದ ರಾಷ್ಟ್ರಕೂಟರ ಒಂದು ರಾಜ ಬರೆದ ಅಂತ ಅಂದುಕೊಂಡಿದ್ವಿ. ಸಂಶೋಧಕರ ಪ್ರಕಾರ ಈಗ ಶ್ರೀ ವಿಜಯ ಬರೆದ ಅಂತಕ್ಕಂಥದ್ದು ಪ್ರೂವ್ ಆಗಿದೆ. ಹೀಗಾಗಿ ಈ ಕವಿರಾಜ ಮಾರ್ಗದಲ್ಲಿ ಕನ್ನಡದ ನಾಡು ಬಗ್ಗೆ, ಕನ್ನಡಿಗರ ಬಗ್ಗೆ ಉಲ್ಲೇಖ ಇರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಕಾವೇರಿಯಿಂದ ಮಾ ಗೋದಾವರಿ ವರಮಿದ್ದ ನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ವಸುದಾವಳಿಯ ವಿಷದ ವಿಷಯ ವಿಶೇಷಂ ಏನೇನು ಕಾವೇರಿಯಿಂದ ಮಾ ಗೋದಾವರಿಯವರಮಿದ್ದ ನಾಡದ ಕನ್ನಡದೋ ಭಾವಿಸದ ಜನಪದಂ ವಸುದಾವಳಿಯ ವಿಷದ ವಿಷಯ ವಿಶೇಷಂ. ಆಮೇಲೆ ನಾಡವರ್ಗಳ್ ಚತುರ ಕುರಿತೋದಯಂ ಕಾವ್ಯ ಪ್ರಯೋಗ ವರ್ಣದ ಮತಿಲಯ. ಕನ್ನಡ ನಾಡು ಎಲ್ಲಿವರೆಗೆ ಹತ್ತಿತ್ತು ಅಂತ ಅದನ್ನ ಉಲ್ಲೇಖ ಮಾಡ್ತಾನೆ ಶ್ರೀಮಿಯ. ಕಾವೇರಿಯಿಂದ ಆ ಗೋದಾವರಿ ಒಳಗಿದ್ದ ನಾಡದ ಕನ್ನಡದೊಳಗ ಎಲ್ಲಿಂದ ಹತ್ತಿತ್ತು ಅಂತ ಕನ್ನಡ ನಾಡಿನ ಅಲ್ಲಿವರೆಗೆ ಆ ಗೋದಾವರಿ ಅಂತ ಹೇಳ್ತಾರೆ. ಗೋದಾವರಿ ಎಲ್ಲಿ ಬರ್ತದೆ? ಮಹಾರಾಷ್ಟ್ರ, ಮಧ್ಯಪ್ರದೇಶ, ಭಾರತ, ಈಗಿನ ಮಹಾರಾಷ್ಟ್ರ, ಹಿಂದೆ ಕರ್ನಾಟಕದ ಭಾಗವಾಗಿ ಕರ್ನಾಟಕವನ್ನು ಆಳಿದಂತ ಕನ್ನಡದ ರಾಷ್ಟ್ರಕೂಟ ರಾಷ್ಟ್ರಕೂಟರ ಮಟ್ಟಮೊದಲ ರಾಜಧಾನಿ ಯಾವುದು? ಮಟ್ಟಮೊದಲ ರಾಜಧಾನಿ ಲಟ್ಟಾಲೋ ಅಂತ ಲಾತೂರು. ಈಗಿನ ಲಾತೂರ್ ಅಂತ ನಾವು ಏನ್ ಕರಿತೇವೆ ಅದು ಲಟ್ಟಾಲೋ ಅಂತ ಕರೀತಾರೆ. ಸೊ ಅದನ್ನ ಕಾಲಾನಂತರದಲ್ಲಿ ಅವರು ಮಾನ್ಯ ಕೇಂದ್ರಕ್ಕೆ ಸೇಡಂ ಜಿಲ್ಲೆಯ ತಾಲೂಕಿನ ಗುಲ್ಬರ್ಗ ಜಿಲ್ಲೆಯ ಸೇಡಂ ತಾಲೂಕಿನ ಮಾನ್ಯ ಕೇಂದ್ರಕ್ಕೆ ಅವರನ್ನ ವರ್ಗಾವಣೆ ಮಾಡಿದ್ದಾರೆ. ಹೀಗೆ ಕನ್ನಡ ನಾಡು ಅಂತಕ್ಕಂಥದ್ದು ಇಲ್ಲಿ ಒಂದು ಅಲ್ಲಿವರೆಗೆ ಹತ್ತಿತ್ತು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದಲ್ಲದೆ ಬರ್ತಾ ಬರ್ತಾ ಏನ್ ಹೇಳ್ತಾರೆ ಅಂತಂತಂದ್ರೆ ಕನ್ನಡ ನಾಡಿನ ಜನರು ಜನಪದ ಹೇಗಿದ್ರಪ್ಪ ಅಂತಂತಂದ್ರೆ ಕುರಿತು ಓದದೇ ಯಾವುದೇ ಕಾಲೇಜಿಗೆ ಸ್ಕೂಲ್ಗೆ ಹೋಗ್ಲಾರ್ದೇನೆ ಕಾವ್ಯ ಪ್ರಯೋಗವನ್ನ ಮಾಡ್ತಾ ಇದ್ರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ಏನ್ ಅನ್ಕೊಳ್ತೀವಿ ಅಂತಂದ್ರೆ ಕನ್ನಡದ ಕವಿಗಳು ಅಂತಂದ್ರೆ ಅತಿಶಯೋಕ್ತಿ ಹೆಚ್ಚಾಗಿ ಬರೀತಾರೆ, ಅವ್ರು ಬರೆದ್ರಲ್ಲಿ ಬಹಳಷ್ಟು ಅತಿಶಯೋಕ್ತಿ ಇರ್ತದೆ ಅಂತಕ್ಕಂಥದ್ದನ್ನ ನಾವು ಆರಿಸ್ಕೊಳ್ತೇವೆ. ಆದ್ರೆ ಒಂದ್ ರೀತಿ ನಾವು ವಿಚಾರ ಮಾಡಿದ್ರೆ ಓದ್ಲಾರ್ದಿಲ್ಲ ಹೆಂಗ್ ಕಾವ್ಯಗಳನ್ನ ಬರಿತಾ ಇದ್ರು, ಹ್ಯಾಂಗ ಪದ್ಯವನ್ನು ರಚನೆ ಮಾಡ್ತಿದ್ರು ಅನ್ನುವಂಥದ್ದನ್ನು ನಾವು ಕನ್ನಡದ ಇತಿಹಾಸವನ್ನು ತೆಗೆದು ನೋಡಿದ್ರೆ ಮುಂದೆ 12ನೇ ಶತಮಾನದಲ್ಲಿ ವಚನಕಾರರು ಬರ್ತಾರೆ, ಅವ್ರ್ಯಾರು ಕೂಡ ಸಾಲಿ ಓದಂತವರಲ್ಲ. ಸಾಮಾನ್ಯ ಜನರು ವಚನಗಳನ್ನು ಬರೀತಾರೆ. ಸೊ ಹಾಗಾಗಿ ಕವಿರಾಜ ಮಾರ್ಗ
ಕೃತಿಯ ಒಂದು ಏನು ಇಂಪಾರ್ಟೆನ್ಸ್ ಅಂತಕ್ಕಂಥದ್ದು ಅಲ್ಲಿಗೆ ಗೊತ್ತಾಗ. ಸೊ ಅದ ನಂತರ ಪಂಪ ಬರ್ತಾನೆ, ರನ್ನ ಬರ್ತಾನೆ, ಆಮೇಲೆ ಪೊನ್ನ. ಪಂಪ ಪೊನ್ನ ರನ್ನ ರನ್ನ ಇವನ್ನ ನಾವು ಏನು ಕರಿತೀವಿ, ರತ್ನಂತರೇಯರು ಅಂತ ಕರಿತೀವಿ. ರತ್ನ ತಯಾರು ಅಂತ ಕರಿತೀವಿ. ಬ್ಯಾಸರಾದ್ರೆ ಬಿಟ್ಬಿಡ್ರಿ, ನಾನು ಹೋಗ್ಬಿಡ್ತೀನಿ, ಏನ್ ತೊಂದರೆ ಇಲ್ಲ. ರತ್ನ ತಯಾರು ಅಂತ ಕರಿತೀವಿ. ಪಂಪ ರಾಜಾಶ್ರಯವನ್ನು ಪಡೆದಂತ ಕಲಿಯಂ, ಹರಿಕೇಸರಿಯ ಒಂದು ಆಸ್ಥಾನದಲ್ಲಿದ್ದಂತ ಕವಿ. ಹಾಗೆ ರನ್ನ ಕೂಡ ಆಸ್ಥಾನ ಕವಿ, ಪೊನ್ನ ಕೂಡ ಆಸ್ಥಾನ ಕವಿ, ನಾಗವರ್ಮ ಅವನು ಕೂಡ ಆಸ್ಥಾನ ಕವಿ. ಅವರೆಲ್ಲರೂ ಕೂಡ ಹೇಗೆ ಬರೆದ್ರು ಅಂತಂದ್ರೆ, ಒಂದು ಲೌಕಿಕ ಕಾಯಿಲೆ, ಇನ್ನೊಂದು ಅಲೌಕಿಕ ಕಾಯಿಲೆ. ಲೌಕಿಕ ಕಾಯಿಲೆ ಅಂತಂದ್ರೆ ನಮ್ಮ ದಿನನಿತ್ಯ ಜೀವಮಾನದಲ್ಲಿ ಏನು ನಡೀತದೆ ಅದು ಅದನ್ನು ಕುರಿತು ಬರೆದಂತಹ ಕಾವ್ಯ ಅಂದ್ರೆ ಲೌಕಿಕ ಕಾವ್ಯ. ಅಲೌಕಿಕ ಕಾವ್ಯ ಅಂದ್ರೆ ಧಾರ್ಮಿಕ ಕಾವ್ಯ, ಧರ್ಮಕ್ಕೆ ಸಂಬಂಧಿಸಿದಂತ. ನೋಡ್ರಿ, ಪಂಪ ಮಹಾಭಾರತವನ್ನ ಕಥಾವಸ್ತುವನ್ನಾಗಿಟ್ಕೊಂಡು ತನ್ನ ರಾಜ ಹರಿಕೇಸರಿಯನ್ನ ಅರ್ಜುನನಿಗೆ ಹೋಲಿಸಿ ಭಾರತವನ್ನ ಬರೆದ, ಅದಕ್ಕೆ ಪಂಪ ಭಾರತ ಅಂತ ಕರೀತಾರೆ. ಅದು ಕನ್ನಡದಲ್ಲಿ ಒಂದು ಮೈಲಿಗಲ್ಲು. ಅವನು ಬಳಸಿರ್ತಕ್ಕಂಥ ಭಾಷೆ, ಆ ಒಂದು ಲಕ್ಷಣ, ಅದನ್ನ ನಾವು ನೋಡಿದಾಗ ಅದೊಂದು ಅದ್ವಿತೀಯವಾದಂತಹ ಒಂದು ಕೃತಿ ಅಂತ ನಮ್ಗೆ ಕಂಡುಬರ್ತದೆ. ಅದಲ್ಲದೆ ಆದಿಪುರಾಣ, ಯಾಕಂದ್ರೆ ಅವರು ಜೈನ ಕವಿಗಳಾದ್ರಿಂದ ಆದಿನಾಥನ ಪುರಾಣ ಅವರು, ಹೀಗೆ ಅನೇಕ ಗ್ರಂಥಗಳನ್ನು ಬರ್ತದೆ. ಹಾಗೆ ರನ್ನ ಗದಾಯುದ್ಧ, ತದನಂತರ ಒಂದು ಜೈನ ಮುನಿಯ ಕುರಿತು ಒಂದು ಎರಡು ಮೂರು ಕೃತಿಗಳನ್ನ ಬರೀತು. ಅದೇ ರೀತಿಯಾಗಿ ನಾಗವರ್ಣ, ಅವನು ಮಹಾಭಾರತವನ್ನು ಕಥಾವಸ್ತುವಾಗಿ ಇಟ್ಕೊಂಡಿದ್ದ, ರಾಮಾಯಣವನ್ನು ಕಥಾವಸ್ತುವಾಗಿ ಇಟ್ಕೊಂಡ, ಹಾಗಾಗಿ ರಾಮಾಶ್ವಮೇಧ ಅನ್ನುವಂತಹ ಒಂದು ಕೃತಿಯನ್ನು ಬರೆದ. ತದನಂತರ ಜೈನ ಮುನಿಗಳನ್ನು ಕುರಿತು ಒಂದು ಎಲ್ಲ ಭಾಗಗಳನ್ನ ರಚನೆ ಮಾಡಿದ. ಅವೆಲ್ಲವೂ ಕೂಡ ಹನ್ನೆರಡನೇ ಶತಮಾನದಲ್ಲಿರ್ತಕ್ಕಂತಹ ಕಾವ್ಯಗಳು, ಅವೆಲ್ಲ ಹಳೆಗಳದಲ್ಲಿರ್ತಕ್ಕಂತಹ ಕಾವ್ಯ. ಅದನ್ನ ಜಂಬೂ ಶೈಲಿ ಅಂತ ಹೇಳ್ತೇವೆ. ಜಂಬೂ ಶೈಲಿ ಅಂತಂದ್ರೆ ಯಾವುದು? ಗದ್ಯ ಪದ್ಯಗಳ ಮಿಶ್ರಣ. ಎರಡು ಸಾಲ ಗದ್ಯ ಇದ್ರೆ ಎರಡು ಸಾಲ ಪದ್ಯ, ಈ ರೀತಿಯಾದಂತಹ ಒಂದು ಲಕ್ಷಣಗಳನ್ನ ಹೊಂದಿರತಕ್ಕಂಥದ್ದನ್ನ ಜಂಬೂ ಶೈಲಿ ಅಂತ ಕರಿತೀವಿ. ಅದರಲ್ಲಿ ಛಂದಸ್ಸು, ಮತ್ತೆ ಛಂದಸ್ಸು, ಆ ಸಾಲಿನಲ್ಲಿ ಎಷ್ಟು ಉದ್ದ ಇರಬೇಕು, ಅದರಲ್ಲಿ ಎಷ್ಟು ಅಕ್ಷರಗಳು ಇರಬೇಕು, ಅದು ಛಂದಸ್ಸು ಅಂತ ಕರೀತಾರೆ. ಸೊ ತದನಂತರ ವಚನಕಾರರು ಬರ್ತಾರೆ. ನೋಡ್ರಿ, ಒಮ್ಮಿನೊಮ್ಮೆ ಹರಿಕನ್ನಡ ಇದ್ದು ವಚನಕಾರರು ಹೊತ್ತಿಗೆ ಅಂದ್ರೆ ಹನ್ನೆರಡನೇ ಶತಮಾನಕ್ಕೆ ಬರುವ ಹೊತ್ತಿಗೆ ಅದು ಏನಾಗ್ತದೆ ಅಂತಂದ್ರೆ, ಒಂದು ರೀತಿಯ ಕಾವ್ಯ ಪ್ರಕಾರ ಇದ್ದಂಥದ್ದು, ಸಾಹಿತ್ಯ ಪ್ರಕಾರ ಅಂತಕ್ಕಂಥದ್ದು ದಿಢೀರಾದಂತಹ ಒಂದು ಬದಲಾವಣೆ. ಈ ಇವರು ರಚಿಸಿರ್ತಕ್ಕಂತಹ ಒಂದು ಕಾವ್ಯ ಏನಿತ್ತು ಅಂತ, ಕಾವ್ಯಗಳೇನಿತ್ತು ಅಂತಂದ್ರೆ, ಇವು ಜನಮಾನಸ ಜನ ಸಾಮಾನ್ಯ ಜನರಿಗೆ ಅರ್ಥವಾದಂತಹ ಭಾಷೆ ಅವರು ಬರೀತಾ ಇದ್ರು. ಅವರ ಉದ್ದೇಶ ಏನಾಗಿತ್ತು ಅಂದ್ರೆ, ರಾಜನನ್ನು ರಚಿಸಲಿಕ್ಕೆ, ದೇವರನ್ನ ರಚಿಸಲಿಕ್ಕೆ, ಎರಡೇ ಇರಲಿ. ಆದ್ರೆ ವಚನಕಾರರು ಏನ್ ಮಾಡಿದ್ರು ಅಂತಂದ್ರೆ, ಸಾಮಾನ್ಯ ಆಡು ಭಾಷೆಯಲ್ಲಿ ಅಲ್ಲಿ ಏನು ಪ್ರಚಲಿತ ಇದ್ದಂತಹ ಭಾಷೆ ಇತ್ತು, ಅವರಿಗೆ ಅರ್ಥ ಆಗಲಿ, ಅವರಿಗೆ ತಿಳಿಲಿ ಎನ್ನುವಂತಹ ದೃಷ್ಟಿಯಿಂದ ಅದನ್ನೇ ತಗೊಂಡು ಅವರು ಸಾಹಿತ್ಯ ರೂಪವಾಗಿ ವಚನಗಳನ್ನ ರಚನೆ ಮಾಡ್ತಾರೆ. ಸೊ ಅದು ಕನ್ನಡದ ಇತಿಹಾಸದಲ್ಲಿ, ಸಾಹಿತ್ಯಿಕ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಅಂತಕ್ಕಂಥದ್ದನ್ನ ಅನ್ಬೋದು. ತದನಂತರ ಹರಿಹರ ಬರ್ತಾನೆ, ರಾಘವಂತ ಬರ್ತಾನೆ, ಮತ್ತೊಂದು ಏನು ಸಾಹಿತ್ಯ ಒಂದು ಇದು ಬದಲಾವಣೆ ಆಗ್ತದೆ. ಹರಿಹರ ರಗಳೆ ಕವಿ ಅಂತ, ರಗಳೆಗಳನ್ನು ಬರ್ದ ಅಂತ ಹೇಳ್ತೀವಿ. ರಾಘವಂಕ ಷಟ್ಪದಿಗಳನ್ನು ಬಂದ. ನೋಡ್ರಿ, ಒಂದೇ ಮನೆಯವರು ಅವರು, ಹರಿಹರ ರಾಘವಂಕ ಹಳೆಯ ಮಾವ, ಒಬ್ಬವ ರಗಳೆ ಬರೀತಾನ, ಇನ್ನೊಬ್ಬವ ಷಟ್ಪದಿ ಬರೀತಾನ. ನಿಮ್ಗೆಲ್ಲ ಗೊತ್ತಿರು, ಹರಿಶ್ಚಂದ್ರ ಕಾವ್ಯವನ್ನು ಬರೆದಂತ ಸಂದರ್ಭದಲ್ಲಿ ಅದನ್ನ ತನ್ನ ಮಾವನಿಗೆ ತೋರಿಸ್ತಾನ, ತೋರಿಸಿದಂತ ಸಂದರ್ಭದಲ್ಲಿ ಅವನ ಕೆನ್ನೆಗೊಂದು ಬಾರಿಸ್ತಾನ, ಅವಾಗ ತನ್ನ ಹಲ್ಲುಗಳನ್ನ ಕಳ್ಕೊಂಡ ಅಂತಕ್ಕಂಥದ್ದು ಸ್ವಲ್ಪ ಅತಿಶೋಕ್ತಿ ಇರಬಹುದು, ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಹೊಡೆದದ್ದಂತೂ ನಿಜ. ಹಾಗಾಗಿ ಅದನ್ನು ಬರೋದಾದ್ಮೇಲೆ ಅವನು ಏನ್ ಮಾಡ್ದ ಅಂತಂದ್ರೆ, ದೇವರುಗಳನ್ನ ಕುರಿತು ಒಂದು ಕೃತಿಗಳನ್ನ ರಚನೆ ಮಾಡ್ದ ಅಂತಕ್ಕಂಥದ್ದು ಕಂಡು ಬರ್ತದೆ. ಹೀಗೆ ಸಾಹಿತ್ಯ ಅಂತಕ್ಕಂಥದ್ದು ಹಳೆಗನ್ನಡದಿಂದ ನಡುಗನ್ನಡಕ್ಕೆ, ನಡುಗನ್ನಡದಿಂದ ಹೊಸಗನ್ನಡಕ್ಕೆ ಬದಲಾವಣೆ ಅಥವಾ ತತ್ವ
ಪರಿವರ್ತನೆ ಆಗ್ತವೆ ನೋಡ್ರಿ. ಹನ್ನೆರಡನೇ ಶತಮಾನ ಅಂದ್ರೆ ಪಂಪನಿಂದ ಹಿಡ್ಕೊಂಡು ಹನ್ನೆರಡನೇ ಶತಮಾನದವರೆಗೆ ಇರ್ತಕ್ಕಂಥ ಒಂದು ಸಾಹಿತ್ಯವನ್ನು ನಾವೇನ್ ಕರಿತೀವಿ